ನಮಸ್ಕಾರ, ನೂತನ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಮೋತ್ರಿಗೆ ನೋಡ್ಕೊಂಬರೋಣ ಇವತ್ತಿನ ಹೆಡ್ಲೈನ್ಸ್. ಕುಡಿಯುವ ನೀರಿಗಾಗಿ ಬರ್ಕಿಯಲ್ಲಿ ಎರಡು ಸಮಾಜದವರ ಮಾರಾಮಾರಿ ಜಗಳ, ಕೈಗೆ ಬಂತು ಮಚ್ಚು, ಪೊಲೀಸ್ ಠಾಣೆ ಮೆಟ್ಟಿಲೇರ್ತು ಕೇಸು. ರಾಮತೀರ್ಥ ಸಮೀಪದ ಅರೆಸ್ವಾಮಿ ಕೆರೆಯಲ್ಲಿ ಶವ ಪತ್ತೆ, ತರಕಾರಿ ಮಾರುವವ ಹಣವಾಗಿ ಸಿಕ್ಕಿದ, ಗುಟ್ಟಾಗಿಯೇ ಉಳಿದಿದೆ ಸಾವಿನ ಮರ್ಮ. ಸೋತರು ಸಿಡಿಯುತ್ತದೆ ಆನಂದ್ ಪಟಾಕಿ, ತನಗೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಎಂತಿದ್ದಾರೆ ಅಸ್ನೋಟಿಕರ್. ಚುನಾವಣೆಯ ವಿಜಯೋತ್ಸವಕ್ಕೆಂದು ತಂದ ಪಟಾಕಿ ಖಾಲಿ ಮಾಡಲು ಹೊಡೆದರು ಅಂದ್ರು ಕಾರವಾರಿಗರು. ಇದೀಗ ಸುದ್ದಿಗಳ ವಿವರ. ಸಮ್ಮಿಶ್ರ ಸರ್ಕಾರ ರಚಿಸಿ ಅಧಿಕಾರ ಸ್ವೀಕರಿಸಿದ ಜೆಡಿಎಸ್ ಉತ್ತರ ಕನ್ನಡದಲ್ಲಿ ಸಂಪೂರ್ಣ ತಿರಸ್ಕೃತವಾಗಿದ್ದರೂ ರಾಜ್ಯದಲ್ಲಿ ಅಧಿಕಾರ ಗಿಟ್ಟಿಸಿದ ಸಂಭ್ರಮಕ್ಕೆ ಪಟಾಕಿ ಹೊಡೆಯುವುದರಲ್ಲಿ ಹಿಂದೆ ಬಿದ್ದಿಲ್ಲ. ರಾಜಕೀಯದಲ್ಲಿ ಇದ್ದಷ್ಟು ದಿನ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಎನ್ನುವ ಜಾಯಮಾನದ ಆನಂದ ಸ್ನೋಟಿಕರ್ ವಿಜಯೋತ್ಸವ ಆಚರಿಸಿದ್ದು ಜಿಲ್ಲೆಯಲ್ಲಿ ವಿಶೇಷ ಚರ್ಚೆಗೊಳಗಾಗುತ್ತಿದೆ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸಾಧನೆ ತಲೆ ಎತ್ತಿ ಹೇಳಿಕೊಳ್ಳುವಂತೇನೂ ಇರಲಿಲ್ಲ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ನಾಯಕ್ ದೇವರಬಾವಿ ಪಡೆದ ಮತಗಳು 14,374. ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಕೊನೆ ಕ್ಷಣದಲ್ಲಿ ನಿವೃತ್ತರಾದ ಅಬ್ದುಲ್ ರೆಹಮಾನ್ ಪಡೆದ ಮತಗಳು 509. ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಮಾತ್ರ ಎರಡನೇ ಸ್ಥಾನ ಪಡೆದ ಆನಂದ್ ಅಸ್ನೋಟಿಕರ್ ಪಡೆದ ಮತಗಳು 45,967. ಹಳಿಯಾಳ್ ದಾಂಡೇಲಿ ಜೊಯ್ಡಾ ಕ್ಷೇತ್ರದಲ್ಲಿ ಕೆಆರ್ ರಮೇಶ್ ಪಡೆದ ಮತಗಳ ಸಂಖ್ಯೆ 7,209. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಶಶಿಭೂಷಣ್ ಹೆಗಡೆ ಪಡೆದ ಮತಗಳ ಸಂಖ್ಯೆ 26,625. ಯಲ್ಲಾಪುರ ಮುಂಡ್ಗೋಡ್ ಕ್ಷೇತ್ರದಿಂದ ರವೀಂದ್ರನಾಥ್ ನಾಯಕ್ ಪಡೆದ ಮತಗಳ ಸಂಖ್ಯೆ 6,263 ಆಗಿದ್ದು ಎರಡೇ ಕ್ಷೇತ್ರದಲ್ಲಿ ಠೇವಣಿ ಉಳಿಸಿಕೊಂಡಿದೆ. ಕಾರವಾರ, ಕುಮಟಾ, ಶಿರಸಿ ಹೊರತುಪಡಿಸಿ ಉಳಿದ 3 ಕ್ಷೇತ್ರಗಳಲ್ಲಿ 4 ದಾಟದ ಜೆಡಿಎಸ್ ಸೋತವರಿಗೂ ಅಧಿಕಾರ ನೀಡುತ್ತದೆ ಎಂದು ನಂಬಿಕೊಂಡವರು ವಿಜಯೋತ್ಸವ ನಡೆಸುತ್ತಿದ್ದಾರೆ. ಅತ್ತ ಯಡಿಯೂರಪ್ಪ ಬಹುಮತದ ಕೊರತೆಯಿಂದ ರಾಜೀನಾಮೆ ಕೊಡುತ್ತಿದ್ದಂತೆ ಕಾರವಾರದಲ್ಲಿ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಕ್ಕೆ ಆನಂದ ಸ್ನೋಟಿಕರ್ಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡ್ತೀನೆಂಬ ಭರವಸೆಯಂತೆ. ಇದನ್ನ ಅವರು ಹಾಗೂ ಅವರ ಬೆಂಬಲಿಗರು ಹೇಳಿಕೊಂಡು ತಿರುಗಾಡ್ತಿದ್ದಾರೆ. ವಾಸ್ತವವಾಗಿ ನೋಡುವುದಾದ್ರೆ ಆನಂದ್ ಇತ್ತೀಚೆಗಷ್ಟೇ ಜೆಡಿಎಸ್ ಸೇರಿದವರು. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕಾಗಿ ಮಣ್ಣು ಹೊತ್ತ ಹಿರಿಯರು ಸಾಕಷ್ಟು ಜನರಿದ್ದಾರೆ. ಸಿದ್ದಾಪುರದ ಶಶಿಭೂಷಣ್ ಹೆಗಡೆ ಪಕ್ಷದಿಂದ ಸ್ಪರ್ಧಿಸಿ ಸೋಲ್ತಿರೋದು ಎರಡನೇ ಸಲ. ಪಕ್ಷ ಜಿಲ್ಲೆಯಲ್ಲಿ ದಿಕ್ಕಿಲ್ಲದಂತಾದಾಗ ಪ್ರದೀಪ್ ನಾಯಕ್ ದೇವರಬಾವಿ ಇಡೀ ಜಿಲ್ಲೆಯ ಹೊಣೆ ಹೊತ್ತು ಕೆಲಸ ಮಾಡಿದ್ದಾರೆ. ದಿನಕರ್ ಶೆಟ್ಟಿ ತಮ್ಮ ಬೆಂಬಲಿಗರ ಸಮೇತ ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಹೋದ ಮೇಲೆ ಕುಮಟಾ ಹೊನ್ನಾವರದಲ್ಲಿ ಜೆಡಿಎಸ್ ಜೀವ ಹಿಡಿದುಕೊಂಡಿದ್ರೆ ಅದಕ್ಕೆ ಕಾರಣ ಪ್ರದೀಪ್ ನಾಯ್ಕ್. ಹೀಗೆ ಶ್ರಮ ಹಾಕಿದವರನ್ನ ಬಿಟ್ಟು ಚುನಾವಣೆಯ ಎದುರಲ್ಲಿ ಪಕ್ಷಕ್ಕೆ ಬಂದ ಅಸ್ನೋಟಿಕರಿಗೆ ಏಕಾಏಕಿ ಸ್ಥಾನಮಾನಗಳನ್ನ ನೀಡಲು ಸಾಧ್ಯವೇ ಎಂಬ ಚರ್ಚೆ ಜಿಲ್ಲೆಯಾದ್ಯಂತ ನಡೆಯುತ್ತಿದೆ. ಇನ್ನು ಬುಧವಾರದಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆ ಪಟ್ಟಣದ ಶರಾವತಿ ವೃತ್ತದಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ಆದರೆ ಪಟಾಕಿ ಸಿಡಿಸಿ ಸ್ವಚ್ಛ ಮಾಡದೆ ತೆರಳಿದ್ದು ಜನಾಕ್ರೋಶಕ್ಕೆ ಕಾರಣವಾಯಿತು. ಸರ್ಕಾರವು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಹಲವು ಬಗೆಯಲ್ಲಿ ಕಾರ್ಯಕ್ರಮ ನಡೆಸುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಉಂಟಾದ ಕಸವನ್ನ ಗುಡಿಸದೆ ವಿಲೇವಾರಿ ಮಾಡದೆ ಸ್ವಚ್ಛತೆಯನ್ನ ಮರೆಮಾಚಿ ಶರಾವತಿ ವೃತ್ತವನ್ನ ಕಸದ ಕೊಂಪೆಯಾಗಿ ಮಾಡುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರ ಬೇಜವಾಬ್ದಾರಿತನದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಜನಸಾಮಾನ್ಯರಲ್ಲಿ ಅರಿವು ಜಾಗೃತಿ ಮೂಡಿಸಬೇಕಾದ ನಾಯಕ ಮಹಾಶಯರೇ ಸ್ವಚ್ಛತೆಯನ್ನ ಕಡೆಗಣಿಸಿ ಪರಿಸರ ಹಾನಿ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರೆ ಪರಿಸರದ ಪಾಡು ಕೇಳುವವರು ಯಾರು ಎಂದು ಸ್ಥಳೀಯರಾದ ನಿತಿನ್ ಮೇಸ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಮಟಾದ ವಾಲ್ಗಳ್ಳಿ ಭಾಗದಲ್ಲಿ ಅನೇಕ ವರ್ಷಗಳಿಂದ ಹೂಳು ತುಂಬಿಕೊಂಡು ಪಾಳು ಬಿದ್ದ ಕೆರೆಗೆ ಪುನರುಜ್ಜೀವನ ಕಾರ್ಯ ಮಾಡಲಾಗಿದೆ. ಹೌದು, ಕುಮಟಾ ಯುಗಾದಿ ಉತ್ಸವ ಸಮಿತಿಯ ಸದಸ್ಯರು ಸೇರಿ ಹೂಳು ತುಂಬಿಕೊಂಡಿದ್ದ ಕೆರೆಯ ದುರಸ್ತಿ ಮಾಡಲಾಗಿದ್ದು ಇದರಿಂದ ಈ ಭಾಗದ ಸಾರ್ವಜನಿಕರಿಗೆ ನೀರಿನ ಬವಣೆ ಕೊಂಚ ಕಡಿಮೆಯಾಗಿದೆ. ಈಗ ಎಲ್ಲೆಡೆ ಬಿರು ಬೇಸಿಗೆ ಕಾಲ, ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದರೆ ಜನತೆಗೆ ನೀರಿನ ಪೂರೈಕೆ ಮಾಡಲು ನೀರಿನ ಸಮಸ್ಯೆ ಎಲ್ಲೆಡೆ ತಲೆ ಎತ್ತು ನಿಂತಿದ್ದು, ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಲಭ್ಯವಿದ್ದ ಜಲಮೂಲಗಳ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ತಾಲೂಕಾ ಆಡಳಿತ ಎಡುತ್ತಾ ಇದೆ.
ಆದರೆ ಕುಮಟಾ ತಾಲೂಕಿನ ಯುಗಾದಿ ಉತ್ಸವ ಸಮಿತಿಯ ಸದಸ್ಯರೆಲ್ಲ ಸೇರಿ ವಾಲಹಳ್ಳಿ ಸಮೀಪದ ನೀಲಕೆರೆಯ ಹೂಳನ್ನ ಎತ್ತಿ ಕೆರೆಯ ದುರಸ್ತಿ ಕಾರ್ಯ ಮಾಡಿದ್ದಾರೆ. ಇದರಿಂದ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಕೊಂಚ ಕಡಿಮೆಯಾಗಬಹುದು ಎನ್ನಲಾಗಿದೆ. ಹಲವಾರು ಕಾರ್ಯಗಳಿಗೆ ಆಸರಿಯಾಗಿ ನಿಂತಿದ್ದ ನೀಲಕೆರೆಯು ಕಳೆದ ಹಲವು ವರ್ಷಗಳಿಂದ ಹೂಳೆತ್ತುವ ಕಾರ್ಯಕ್ಕೆ ಕೈಹಾಕದೇ ಇರುವುದರಿಂದ ಪಾಳು ಬಿದ್ದು ಯಾವುದೇ ಉಪಯೋಗಕ್ಕೆ ಬಾರದಿತ್ತು. ಆದರೆ ಈ ಬಾರಿ ಈ ಕೆರೆಯ ಪ್ರಯೋಜನವನ್ನ ಮನಗಂಡು ಕಾರ್ಯಪ್ರವೃತ್ತರಾಗಿರುವುದು ಶ್ಲಾಘನೀಯವಾಗಿದೆ. ಒಟ್ಟಾರೆ ತಾಲೂಕಿನಲ್ಲಿ ಇಂತಹ ಎಷ್ಟೋ ಕೆರೆಗಳು ಹೂಳು ತುಂಬಿಕೊಂಡು ಪಾಳು ಬಿದ್ದಿದ್ದು ಆ ಎಲ್ಲಾ ಕೆರೆಗಳು ಇದೇ ತರನಾಗಿ ಮರುಜೀವ ಪಡೆದಲ್ಲಿ ಮುಂದಿನ ದಿನದಲ್ಲಿ ತಾಲೂಕಿನಲ್ಲಿ ನೀರಿಗಾಗಿ ಉಂಟಾದ ಸಮಸ್ಯೆ ಕೊಂಚ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಹಾಗೂ ಕೆರೆಗಳನ್ನ ಉಳಿಸಿ ಎನ್ನುವ ಅಭಿಯಾನಕ್ಕೆ ನಾಂದಿ ಹಾಡುತ್ತದೆ ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ. ಈಗ ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗಿದೆ. ಇದಕ್ಕೆ ನಾವು ಕಾರಣವಲ್ಲ, ಆ ಅಸ್ಥಿರತೆಗೆ ಪ್ರಜೆಗಳೇ ಕಾರಣ. ಅವರೇ ಆ ರೀತಿಯ ತೀರ್ಮಾನ ನೀಡಿದ್ದಾರೆ ಎಂದು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲ ಬಾರಿಗೆ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು. ಇದೇ ವೇಳೆ ಅವರು ಮಾತನಾಡಿ, ನಮ್ಮ ಸರ್ಕಾರ ರಚನೆ ನೋಡಿರುವ ಕೆಲವು ಮಂದಿ ನಾನಾ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ ಅವರು, ಮಾಧ್ಯಮಗಳು ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ, ಈ ನಿಟ್ಟಿನಲ್ಲಿ ಅವುಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಮಾಹಿತಿಯನ್ನ ಜನರಿಗೆ ತಿಳಿಸಬೇಕು ಅಂತ ಹೇಳಿದ್ರು. ಇದೇ ವೇಳೆ ಅವರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ಹೆಚ್ಚಿನ ದಿನ ಆಳ್ವಿಕೆ ನಡೆಸುವುದು ಎನ್ನುವುದರ ಬಗ್ಗೆ ನಾನಾ ರೀತಿಯ ಮಾತುಗಳು ಕೇಳಿಬರುತ್ತಿವೆ. ನಮ್ಮ ಸರ್ಕಾರ ಅತ್ಯಂತ ಸುಭದ್ರವಾಗಿ ನಡೆಯುತ್ತಿದೆ, ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಮ್ಮ ಕೆಲಸ ನಡೆಯುತ್ತದೆ ಅಂತ ಹೇಳಿದ್ರು. ಚುನಾವಣೆಯಲ್ಲಿ ನಾನು ನಮ್ಮ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದೇ ಹೋದ್ರೆ ನಾವು ವಿರೋಧ ಪಕ್ಷದ ಸ್ಥಾನವನ್ನ ನೀಡುತ್ತೇವೆ ಅಂತ ಹೇಳಿದೆ. ಆದರೆ ಈಗ ಈ ಮಾತು ರಾಜಕೀಯ ಸಾಂದರ್ಭಿಕ ಶಿಶು ಅಂತ ಅವರು ಹೇಳಿದ್ರು. ಮೈತ್ರಿಯ ಬಗ್ಗೆ ಪರ ವಿರೋಧವಾಗಿ ಮಾತನಾಡುವವರು ಇದ್ದಾರೆ, ಇದೆಲ್ಲವನ್ನ ನಾನು ಗಮನಿಸಿದ್ದೇನೆ. ರಾಜ್ಯದ ಒಂದು ವರ್ಗದ ಜನರ ಅನುಮಾನ ಇದೆ. ನನ್ನ ಮುಂದಿನ ನಡವಳಿಕೆ ಸರ್ಕಾರದ ನಡೆಯ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸಲಿದ್ದೇನೆ. ಇದಲ್ಲದೆ 25ರಂದು ವಿಶ್ವಾಸಮತ ಯಾಚಿಸಲಿದ್ದು ಬಿಜೆಪಿ ನಾಯಕರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಚುನಾವಣೆಯ ವೇಳೆಯಲ್ಲಿ ನಮ್ಮ ಪಕ್ಷ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ರೈತರಿಗೆ ಕೊಟ್ಟ ಭರವಸೆ, ಹಿರಿಯ ನಾಗರಿಕ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ನನ್ನದೇ ಆದ ಕಲ್ಪನೆ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದೆ. ಎರಡೂ ಪಕ್ಷದ ಒಪ್ಪಿತ ಸಿದ್ಧಾಂತಗಳಿಗೆ ಒಪ್ಪುವಂತ ಯೋಜನೆಗಳನ್ನು ನಾವು ಯಾವುದೇ ಭಿನ್ನಮತವಿಲ್ಲದೆ ನಡೆಸಿಕೊಂಡು ಹೋಗುತ್ತೇವೆ. ಹಾಗೆ ಈ ಹಿಂದೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಹಿಂದೆ ಕೊಟ್ಟಿರುವ ಕೆಲ ಯೋಜನೆಗಳನ್ನು ಮುಂದುವರೆಸುವುದು ಅತ್ಯಂತ ನಿಶ್ಚಿತ ಅಂತ ಹೇಳಿದ್ರು. ಇದೇ ವೇಳೆ ಅವರು ಮುಂದೆ ಹೊಸ ಬಜೆಟ್ ಅನ್ನ ನನ್ನ ಯೋಜನೆಗಳನ್ನ ಘೋಷಣೆ ಮಾಡುವುದಾಗಿ ತಿಳಿಸಿದ್ರು. ಇದೇ ವೇಳೆ ತಮ್ಮ ವಿರುದ್ಧ ಹರಿಹಾಯ್ದಿರುವ ಮಠಾಧೀಶರ ವಿರುದ್ಧ ತಿರುಗಿ ಬಿದ್ದ ಎಚ್ ಡಿ ಕುಮಾರಸ್ವಾಮಿ, ಮಠಾಧೀಶರಿಗೆ ಮನವಿ ಮಾಡುತ್ತೇನೆ, ನಿಮ್ಮ ಜಾತಿ ವಿಚಾರವನ್ನ ಕ್ಷೇತ್ರದಲ್ಲಿ ಇಟ್ಟುಕೊಳ್ಳಿ, ನಾನು ಯಾವತ್ತೂ ಜಾತಿಗೆ ಸೀಮಿತವಾಗಿಲ್ಲ. ಸರ್ಕಾರವನ್ನ ರಾಜಕೀಯವಾಗಿ ಟೀಕೆ ಮಾಡುವುದು ಸ್ವಾಮಿಗಳ ಕರ್ತವ್ಯವಲ್ಲ. ಮಠ ಬಿಟ್ಟು ಅವರು ಬೇಕಾದ್ರೆ ರಾಜಕೀಯಕ್ಕೆ ಬರಲಿ, ನಾನು ಬಡವರ ಪರವಾಗಿ ಇದ್ದೇನೆ ಹೊರತು ಜಾತಿ ನೋಡಲ್ಲ, ಇವನಾರವ ಇವನಾರವ ಎನ್ನುವಂಥವನಲ್ಲ. ಕುವೆಂಪು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟದ ಸಂದೇಶ ಇಷ್ಟಪಡುವನು ಎಂದು ಅವರು ಹೇಳಿದರು. ಇದೀಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.